ಮೇ 28ನೇ ತಾರೀಕಿನಂದು ಆರ್ಆರ್ ನಗರ ಕ್ಷೇತ್ರದ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಬಿಎಸ್ ಯಡಿಯೂರಪ್ಪನವರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ, ಜೊತೆಗೆ ಮಾಜಿ ಸಿಎಂ ಕೂಡ. ಈ ಕಾರಣಕ್ಕಾಗಿ ಒಂದು ರೀತಿ ಇವತ್ತು ಆರ್ಆರ್ ನಗರದ ಬಿಜೆಪಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ. ಕಾರಣ ಅಂತಂದ್ರೆ ಯಡಿಯೂರಪ್ಪನವರು ಬಂದು ಮತಯಾಚನೆ ಮಾಡ್ತಾ ಇರುವಂತಹ ಕಾರಣದಿಂದಾಗಿ ಬಿಜೆಪಿ ಅಭ್ಯರ್ಥಿ ತುಳಸಿ ಮುನಿರಾಜುಗೌಡ ಅವರ ಪರವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಪ್ರೆಸ್ ಲೇಔಟ್, ಅನ್ನಪೂರ್ಣೇಶ್ವರಿ ಲೇಔಟ್, ರೈಲ್ವೆ ಲೇಔಟ್, ಜೊತೆಗೆ ಬಾಲಾಜಿ ಲೇಔಟ್, ಮಲ್ಲತ್ತಳ್ಳಿ, ಕೆಂಗುಂಟೆ, ಕೆಬಹಳ್ಳಿ, ಪಾಪರೆಡ್ಡಿ ಪಾಳ್ಯದಲ್ಲಿ ತೆರೆದ ವಾಹನದಲ್ಲಿ ಬಿಎಸ್ವೈ ಪ್ರಚಾರವನ್ನು ನಡೆಸಲಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದ ವಿವಿಧೆಡೆ ಬಿಜೆಪಿ ಇವತ್ತು ಬೈಕ್ ರ್ಯಾಲಿ ಕೂಡ ಹಮ್ಮಿಕೊಂಡಿದೆ. ಕಳೆದ 4 ದಶಕಗಳಿಂದ ಈ ನಾಡಿನ ಅಭಿವೃದ್ಧಿಗಾಗಿ ಅದಲಿರುಳು ನಿರಂತರವಾಗಿ ಶ್ರಮಿಸುತ್ತಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಮತದಾರ ಬಂಧುಗಳೇ, ಇದು ಭಾರತೀಯ ಜನತಾ ಸಮ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರು. ಮತ್ತೊಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಇವತ್ತು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತು ಜೆಡಿಎಸ್ ನ ವರಿಷ್ಠರಾಗಿರುವಂತ ಎಚ್ ಡಿ ದೇವೇಗೌಡರು, ಜೊತೆಗೆ ಮೊಮ್ಮಗ ಪ್ರಜ್ವಲ್ ರೇವಣ್ಣ, ಆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದರು ಪ್ರಜ್ವಲ್ ರೇವಣ್ಣ, ಅವರು ಕೂಡ ಇವತ್ತು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಮುಖಾಂತರವಾಗಿ ಮೂರು ಪಕ್ಷಗಳಿಂದ, ಅದರಲ್ಲೂ ಕೂಡ ಕಾಂಗ್ರೆಸ್, ಜೆಡಿಎಸ್, ಜೊತೆಗೆ ಬಿಜೆಪಿ, ಮೂರು ಪಕ್ಷಗಳಿಂದ ಇವತ್ತು ಭರ್ಜರಿಯಾದಂತಹ ಮತಬೇಟೆ ನಡೆಯುತ್ತೆ. ಕಾರಣ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಸ್ವಲ್ಪ ನ್ಯೂಟ್ರಲ್ ಮಾಡಿ ಜೆಡಿಎಸ್ ಅಭ್ಯರ್ಥಿ ಈ ಬಾರಿ ಅಧಿಕೃತವಾಗಿ ಸ್ಪರ್ಧೆ ಮಾಡಬಹುದು, ಅಥವಾ ಜೆಡಿಎಸ್ ಅಭ್ಯರ್ಥಿ ಗೆಲ್ಲುವಂತ ನಿಟ್ಟಿನಲ್ಲಿ ಸ್ಪರ್ಧೆ ಮಾಡಬಹುದು, ಅದಕ್ಕೆ ಕಾಂಗ್ರೆಸ್ ಕೂಡ ಸಪೋರ್ಟ್ ಕೊಡಬಹುದು ಅನ್ನೋಂತ ರೀತಿಯಲ್ಲಿ ಇತ್ತು. ಆದ್ರೆ ಅದ್ಯಾವುದು ಕೂಡ ಆಗಿಲ್ಲ. ಸೊ ಅಲ್ಲಿ ಹಿಂದೆ ಶಾಸಕರಾಗಿದ್ದಂಥವ್ರು ಮುನಿರತ್ನ ಅವರು ಈ ಮೊನ್ನೆ ಒಂದಷ್ಟು ಏನು ಗುರುತಿನ ಚೀಟಿ ಸಿಕ್ಕಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಹೆಸರೇ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಬಂದು ಅವ್ರ ವಿರುದ್ಧವಾಗಿ FIR ಕೂಡ ದಾಖಲಾಗಿದೆ. ಈ ಕಾರಣಕ್ಕಾಗಿ ಮುನಿರತ್ನ ಅವರನ್ನ ಸ್ವಲ್ಪ ನ್ಯೂಟ್ರಲ್ ಮಾಡುವುದು ಅನ್ನುವಂತ ರೀತಿಯಲ್ಲಿ ಎಲ್ಲವೂ ಕೂಡ ಇತ್ತು, ಅದ್ಯಾವುದು ಕೂಡ ಆಗಿಲ್ಲ. ಆದ್ರೆ ಸೊ ಈಗ ಮೂರೂ ಪಕ್ಷಗಳು ಕೂಡ, ಇದರಲ್ಲೂ ಮೈತ್ರಿ ಸರ್ಕಾರವು ಕೂಡ ಅಲ್ಲಿ ಕಾಂಗ್ರೆಸ್ ಹಾಗೆ JDS ಅನ್ನುವಂತ ಹೊಂದಾಣಿಕೆಯನ್ನ ಬಿಟ್ಟು ಇಂಡಿವಿಜುವಲ್ ಆಗಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧರಿಸಿರುವಂತ ಕಾರಣದಿಂದಾಗಿ ಕಳೆಗಟ್ಟಿದೆ ಅಲ್ಲಿರುವಂತಹ ಸದ್ಯದ ಮಟ್ಟಿಗಿನ ಈ ಚುನಾವಣಾ ಪ್ರಚಾರದ ಸಂದರ್ಭ.